ನಮ್ದು ಜಮೀನ್ ಸ್ವಲ್ಪ ಐತೆ, ಅದಕ್ಕೆ ನಮ್ಗೆ 2 ಸೇರ್ ಆದ್ರೆ ಸಾಕು, ಅದಕ್ಕೆ ಅಷ್ಟು ಕುಯ್ಕೊಂಡ್ಬಂದಿದ್ದೀವಿ ನಾವು. ನಿಮ್ಗೆ 2 ಸೇರನೇ ಸಾಕು? ಸಾಕು ನಮ್ಗೆ 2. ಈ ನೆರಳಲ್ಲಿ ಹಾಕಕ್ಕೆ ಒಣಗಿಸ್ತಾ ಇದ್ದೀರಾ ನೀವು? ನಾವು ನೆರಳಲ್ಲಿ ಒಣಗಿದ್ರೆ ಜಾಸ್ತಿ ಒಣಗದ್ ಬಿಸಿಲಲ್ಲಿ ಹಾಕಿದ್ರೆ ಅಂತ, ಅದಕ್ಕೇನೆ ನೆರಳಲ್ಲೇ ಒಣಗಿಸಿ ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜಕ್ಕೆ ಮಾಡ್ಕೊತಾ ಇದ್ದೀವಿ. ಅಕ್ಕ ಈ ಕಾಳು ಬೇರೆ ಒಣ ಹಾಕಿದ್ದೀರಾ? ಬೀಜಕ್ಕೆ ಮಡಗಿದೀವಿ, ಸಿಪ್ಪೆ ಸುಳಿಬಾರ್ದಾಗಿತ್ತು, ಸಿಪ್ಪೆ ಸುಳಿದ್ ಬಿಟ್ಟಿದೀವಿ, ಅದಕ್ಕೆ ನೆರಳಲ್ಲೇ ಒಣಗಿಸಿ ಮಡಗ್ತೀವಿ ನಾವು. ಅಂದ್ರೆ ಅದಕ್ಕೆ ಇಬ್ಬನಿ ನೀರು ಕುಡಿಯಕ್ಕೆ ಈ ತರ ಮಾಡಿದ್ರು? ಇಬ್ಬನಿ ನೀರು ಕುಡಿಯೋದು ಚೆನ್ನಾಗಿರ್ತಾವ ಕಾಳು ಮುಂದಿನ ವರ್ಷಕ್ಕೆ ಹಾಕಕ್ಕೆ ಅಂತ. ಹಂಗ್ ಮಾಡಿದೀರಾ? ತೆನೆ ಆರಿಸ್ಕೊಂಬರಕ್ ಹೋಗ್ತಾ ಇದೀನಿ ಕಣಕ್ಕ, ರಾಗಿ ತೆನೆ ಬೀಜಕ್ಕೆ. ಬೀಜಕ್ಕೆ ಅಂತನಾ? ಹೆಂಗ ಆರಿಸ್ಕೊಂಬತ್ತೀಯ ತೆನೆ ನೀನು? ಅಕ್ಕ ನಾನು ಹೋಗಿ ಹೊಲ್ದೊಳಗೆ ಈ ತರ ದಪ್ಪ ದಪ್ಪ ತೆನೆ ಇರುತ್ತಲ್ಲ ಅದನ್ನೆಲ್ಲ ಆರಿಸ್ಕೊಂಬ ಕುಯ್ಕೊಂಬಂದು ಒಣಾಕ್ತೀನಿ ಕಣಕ. ಹಂಗಲ್ಲಮ್ಮ, ತೆನೆ ಆಯ್ಕೆ ಮಾಡ್ಕೊಳೋದು, ನಾನು ಹೋಗಿ ತರಬೇತಿ ತಗೊಂಬಂದಿದ್ದೀನಿ. ಬೀಜದ ಆಯ್ಕೆ ವಿಧಾನ ಅಂದ್ರೆ ಏನಕ್ಕ? ಅಲ್ಲೇನೆ ನಾವೇನೆ ಇದ್ ಮಾಡ್ಕೊಂತೀವಿ, ಮಳೆ ಬಂದಾಗ ಬೇರೆಯವ್ರ ಹತ್ರ ಎಲ್ಲ ತಗೊಂಬಂದು ಎಂತೆಂಥವ್ ಹಾಕೋದಿಕ್ಕಿನ್ನ ನಮ್ಮ ಹೊಲದಲ್ಲೇ ನಾವು ಇದ್ ಮಾಡ್ಕೊಂತೀವಿ. ಅಕ್ಕ ಈಗ ಈ ಬೀಜ ಆಯ್ಕೆ ಮಾಡ್ಕೊಳೋದ್ರಿಂದ ಏನ್ ಅನುಕೂಲ? ಏನು ಅನುಕೂಲ ಅಂದ್ರೆ ನಾವು ನಮ್ಮ ಹೊಲದಲ್ಲೇ ನಾವೇ ಇದ್ ಮಾಡ್ಕೊಂಡ್ರೆ ಇವಾಗ ಅಂಗಡಿಗೆ ಹೋಗಿ ನಾವು ದುಡ್ಡು ಕೊಟ್ಟು ತರ ತೆಪ್ಪುತ್ತೆ, ಆಮೇಲೆ ಗಟ್ಟಿ ಕಾಳಿರುತ್ತೆ. ಇವಾಗ ನಮ್ಮ ಹೊಲದಲ್ಲೇ ನಾವೇ ಇದ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಇದ್ ಮಾಡ್ತೀವಿ. ಅಂದ್ರೆ ನಾವೇ ಈ ಗಟ್ಟಿ ಕಾಳಿರೋದ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಾವೇನೆ ಆಯ್ಕೆ ಮಾಡ್ಕೊಂಡು ಇದ್ ಮಾಡ್ಕೊಂತೀವಿ, ನಾವು ನಮ್ಮನೆಲ್ಲೇ ಇದ್ ಮಾಡ್ಕೊಂತೀವಿ ಅಂಗಡಿಲಿ ತರ ತೆಪ್ಪ. ಅಕ್ಕ ನನಗೀಗ ಈ ತರ ಬೀಜನ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಅದ್ ಯಾವ ತರ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹಂಗೆ ತೋರಿಸ್ಕೊಡ್ ಬಾರಕ್ಕ. ಆಯ್ತು ನಡಿಯಮ್ಮ, ಬರ್ತೀನಿ. ಕಣಮ್ಮ ನಮ್ಮಲ್ಲ ಎಂತೆಂತ ತೆನೆ ಆಯ್ಕೆ ಮಾಡ್ಕೊಬೇಕಕ್ಕ? ಇದನ್ನ ನಮ್ಮ ಜಮೀನಲ್ಲಿ ಎಲ್ಲೇ ಓಡಾಡಿದ್ರು ಒಂದೇ ಸಮದ್ದು ತೆನೆಯನ್ನ ಆಯ್ಕೆ ಮಾಡ್ಕೋಬೇಕು, ಉದ್ದನೇದು ಆಯ್ಕೆ ಮಾಡ್ಕೋಬಾರ್ದು. ಒಂದೇ ತರದಿರೋ ತೆನೆಯನ್ನ ಆಯ್ಕೆ ಮಾಡ್ಕೋಬೇಕು, ಉದ್ದನೇದೆಲ್ಲ ಮಾಡಬಾರ್ದು. ಈ ತೆನೆನ ಇದೆಲ್ಲ ರೋಗ ಬಂದ್ಬಿಟ್ಟೈತೆ ಹೊಲ, ಇದರಲ್ಲಿ ತೆನೆ ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಬೀಜಕ್ಕೆ, ಅದಕ್ಕೆ ಇದು ಆಯ್ಕೆ ಮಾಡ್ಕೋಬಾರ್ದು. ಚೆನ್ನಾಗಿರಲ್ಲ ಬೀಜ, ಚೆನ್ನಾಗಿರಲ್ಲ. ಅಕ್ಕ ಈ ತೆನೆ ಕಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ಬೇಕ? ಬದಿನ ಪಕ್ಕ ಮಾಡ್ಕೋಬಾರ್ದು, ಕಾಲ್ಯ ಪಕ್ಕ ಮಾಡ್ಕೋಬಾರ್ದು, ದನಿನ ಗೊಬ್ಬರ ಹಾಕಿರತ ಮಾಡ್ಕೋಬಾರ್ದು, ಮರದ ನೆಳ್ಳಲ್ಲಿ ಮಾಡ್ಕೋಬಾರ್ದು ತೆನೆನ. ಅಂದ್ರೆ ತೆನೆನ ಈ 4 ಮರದ ನೆಳ್ಳು, ಕಾಲುವೆ ಮತ್ತೆ ದನಿನ ಗೊಬ್ಬರ ಹಾಕಿರೋ ಜಾಗದಲ್ಲಿ ನಾವು ತೆನೆನ ಆಯ್ಕೆ ಮಾಡ್ಕೋಬಾರ್ದು. ಅದನ್ನ ಮಾಡ್ಕೊಂಡ್ರೆ ಅಲ್ಲೆಲ್ಲ ಉದ್ದಕ್ ಬೆಳೆದಿರುತ್ತೆ, ಅದು ಬೀಜ ಚೆನ್ನಾಗಿ ಬಂದಿರಲ್ಲ. ಅಕ್ಕ ನೀವು ಈಗ ಬದಿನ ಪಕ್ಕ ಎಲ್ಲ ಚೆನ್ನಾಗಿ ಬಂದಿರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಬಾರ್ದು ಅಂತ ಹೇಳಿರಲ್ಲ, ಯಾಕಕ್ಕ? ಯಾಕೆ ಅಂದ್ರೆ ಮೇಗ್ಲಿಂದ ನೀರೆಲ್ಲ ಕೊಚ್ಕೊಂಬಂದು ಬೇರೆ ಬೀಜ ಎಲ್ಲ ಬೆರಕೆ ಆಗಿರುತ್ತೆ, ಅದಕ್ಕೆ ನಾವು ಇದ್ ಮಾಡ್ಕೊಳಲ್ಲ. ಇವಾಗ ಮಣ್ಣಿಂದು ಸಾರಾಂಶ ಎಲ್ಲ ಬಂದು ಬೆಳೆದಿರುತ್ತೆ, ಅದಕ್ಕೆ ನಾವು ಅದನ್ನ ಆಯ್ಕೆ ಮಾಡ್ಕೊಳಲ್ಲ. ಹಂಗಾಗಿ ನಾವು ಮಧ್ಯ ಇದರಲ್ಲಿ ತೆನೆಗಳು ಆರಿಸ್ಕೊಂಡು ಇದನ್ನ ಒಣಗಿಸ್ಬೇಕು. ಒಣಗಿದ್ಮೇಲೆ ಒಣಗಿದ್ಮೇಲೆ ಈ ತರ ಬಡಿಬೇಕು. ಬೆಳ್ದಾದ್ಮೇಲೆ ಈ ತರ ತೂರ್ಬೇಕು. ನಾವ್ ಇವಾಗ ತೆನೆ ಎಲ್ಲ ಬಡ್ದು ರಾಗಿ ಅಸ್ತಾಯ್ತಲ್ವೇನಕ್ಕ, ಈಗ ಇದನ್ನ ಏನ್ರಲ್ಲಿ ಇಡ್ಬೇಕಕ್ಕ? ಗೋಣಿ ಚೀಲದಲ್ಲಿ ಹಾಕಿಡ್ಬೋದು, ಮಡಿಕೆಲ್ ಹಾಕಿಡ್ಬೋದು, ಬಟ್ಟೆ ಬ್ಯಾಗ್ ಅಲ್ಲಿ ಇಡ್ಬೋದು. ಈ ತರ ಬಟ್ಟೆನಲ್ಲಿ ಹಾಕಿ ಕಟ್ಟಿಡ್ಬೇಕೇನಕ್ಕ? ಅಕ್ಕ ಇವಾಗ ಚೀಲಕ್ ಹಾಕಿದೀವಲ್ವಾ, ಈ ಹುಳ ಏನಾರು ಹುಳಪಳ ಬೀಳ್ದಂಗೆ ಹೆಂಗಕ್ಕ ಇದನ್ ರಾಗಿ ಮಡಗೋದು? ಮೆಣಸಿನ್ಕಾಯಿ ಹಾಕ್ಬೋದು, ಮೆಣಸಿನ್ಕಾಯಿ ಹಾಕಿಡ್ಬೋದು, ಬೇವಿನ ಸೊಪ್ಪು ಹಾಕಿಡ್ಬೇಕು. ಈಗ ಬೇವಿನ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಹಾಕಿರೆ ಹುಳ ಆಗಲ್ವೇನಕ್ಕ? ಆಗಲ್ಲ.
ಈಗ ಬೇವಿನ ಸೊಪ್ಪು ಮೆಣಸಿನಕಾಯಿ ಹಾಕ್ಬಿಟ್ಟು ಕಟ್ಟಿಡ್ಬೇಕು. ಈ ತರ ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ದಾರದಲ್ಲಿ ಕಟ್ಟಿ ಬೇರೆ ರಾಗಿ ಜೊತೆ ಇಡಬಾರ್ದು, ಬೇರೆ ಕಟ್ಟಿ ಇಡಬೇಕು. ಅಂದ್ರೆ ನಾವು ಮನೇಲಿ ರಾಗಿ ಮಡಗಿರ್ತೀವಲ್ಲ ಅದ್ರ ಜೊತೆ ಇಡಂಗಿಲ್ಲ, ಬೀಜದ್ದು ಬೇರೆ ಒಂದ್ ಕಡೆ ಸಪರೇಟ್ ಆಗಿ ಇಡ್ಬೇಕೇನ, ಕಟ್ಟಿ ಇಡ್ಬೇಕು. ನೀವು ರಾಗಿ ತೆನೆ ಬೀಜದ ಆಯ್ಕೆ ಯಾವ ರೀತಿ ಮಾಡ್ಕೊಬೇಕು, ಯಾವ ಜಾಗದಲ್ಲಿ ಎತ್ತರ ಬೆಳೆದಿರೋ ಜಾಗದಲ್ಲಿ ಆಯ್ಕೆ ಮಾಡ್ಕೊಬಾರ್ದು, ಮತ್ತೆ ಸಮತಟ್ಟಾದ ಪ್ರಮಾಣದಲ್ಲಿರೋ ತೆನೆಗಳನ್ನ ಯಾವ ತರ ಚೆನ್ನಾಗಿ ಆಯ್ಕೆ ಮಾಡ್ಕೊಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮದೆಂಥ.